ಸನ್ಮಾನ್ಯ ಶ್ರೀಯುತ ಮಂಜುನಾಥ್ ಸರ್ ಅವರು. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲನಿ ತರಂಗ ತವ ಶುಭ ನಾಮೇ ಜಾಗೇ ತವ ಶುಭಾಶಿಷ ಮಾಗೇ ಗಾಯೇ ತವ ಜಯ ಗಾಥಾ ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ ಕನ್ನಡವೇ ನಮ್ಮ ಸತ್ಯ ಕನ್ನಡವೇ ನಿತ್ಯ ಎಂಬ ಕುವೆಂಪುರವರ ನುಡಿಯನ್ನು ನೆನೆಸುತ್ತಾ ಇಲ್ಲಿ ಸೇರಿರುವ ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ನಮ್ಮ ಶಾಸಕರಾದ ಮಂಜುನಾಥ್ ಸರ್ ಅವರು, ತಹಸೀಲ್ದಾರ್ ಅವರೇ, ಇಒರವರು, ಚೀಫ್ ಆಫೀಸರ್ ಅವರು, ಪುರಸಭೆಯ ಅಧ್ಯಕ್ಷರು, ಎಲ್ಲ ಸದಸ್ಯರುಗಳಿಗೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಎಲ್ಲ ಸದಸ್ಯರು ಹಾಗೂ ರಕ್ಷಣಾ ವೇದಿಕೆಯ ಎಲ್ಲ ಮುಖಂಡರು ಹಾಗೂ ಎಲ್ಲ ಕನ್ನಡ ಪರ ಸಂಘಟನೆಯ ಮುಖಂಡರಿಗೆ, ಶಾಲಾ ಮಕ್ಕಳಿಗೆ, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. 1956ಕ್ಕಿಂತ ಮುಂಚೆ ನಮ್ಮ ಕರ್ನಾಟಕ ರಾಜ್ಯವನ್ನು ಹರಿದು ಹಂಚಿ ಹೋಗಿತ್ತು. ಆದರೆ ಎಲ್ಲ ಕನ್ನಡ ಪರ ಹೋರಾಟಗಾರರ ಶ್ರಮದಿಂದ, ಅವರು ಪಟ್ಟ ಶ್ರಮದಿಂದ ಎಲ್ಲ ಕನ್ನಡ ಮಾತಾಡುವ ಪ್ರಾಂತ್ಯಗಳಿತ್ತು ಅವನ್ನೆಲ್ಲ ಒಗ್ಗೂಡಿಸಿ 1956ರಲ್ಲಿ ಮೈಸೂರು ರಾಜ್ಯವನ್ನು ಸ್ಥಾಪನೆ ಮಾಡಿದರು. ನಂತರದಲ್ಲಿ 1973ರಲ್ಲಿ ದೇವರಾಜರ ಮುಖ್ಯಮಂತ್ರಿಯಾಗಿದ್ದ ಸಮಯದಲ್ಲಿ ನಮ್ಮ ಮೈಸೂರು ರಾಜ್ಯವಾಗಿದ್ದ ನಮ್ಮ ಕರ್ನಾಟಕವನ್ನು ಕರ್ನಾಟಕ ಅಂತ ಮರುನಾಮಕರಣ ಮಾಡಿದರು. ಅದೇ ದಿನದಲ್ಲಿ ಆ ದಿನವನ್ನು ಅಧಿಕೃತವಾಗಿ ಕರ್ನಾಟಕ ಸಂಸ್ಥಾಪನಾ ದಿನ ಎಂದು ಘೋಷಣೆ ಮಾಡಿದರು. ಅಲ್ಲಿಂದ ಈ ಶುಭ ದಿನದ ತನಕ ಪ್ರತಿ ವರ್ಷ ನಾವು 1 ನವೆಂಬರ್ನ ಕನ್ನಡ ರಾಜ್ಯೋತ್ಸವವಾಗಿ ಆಚರಿಸ್ತಾ, ಬಹಳ ಹೆಮ್ಮೆಯಿಂದ, ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದೀವಿ. ಅದರಲ್ಲಿ ನಮ್ಮ ಹೆಮ್ಮೆಯೂ ಇದೆ. ಸೊ ಹಾಗಾಗಿ ಹಾಗೆ ನಮ್ಮೆಲ್ಲರನ್ನೂ ಕನ್ನಡ ಅಂದರೆ ನಮ್ಮೆಲ್ಲರನ್ನು ಒಪ್ಪಿಸುವಂಥ ಒಂದು ಭಾವನೆ, ಒಂದು ಭಾಷೆ ಅಂದರೆ ಕನ್ನಡನೇ ಅಂತಲೇ ಹೇಳ್ಬೋದು. ಇದರ ಇತಿಹಾಸ ಹೇಳಬೇಕು ಅಂತಂದರೆ ಸುಮಾರು 7000 ವರ್ಷಗಳ ಇತಿಹಾಸ ಹೊಂದಿರುವಂಥದ್ದು ನಮ್ಮ ಭಾಷೆ. ನಮ್ಮ ಕನ್ನಡ ಸಾಹಿತಿಗಳಿಗೆ ಸುಮಾರು 8 ಜ್ಞಾನಪೀಠ ಪ್ರಶಸ್ತಿ ಪಡೆದು, ಒಂದು ಇಡೀ ಎಲ್ಲ ಭಾಷೆಗಳಿಗೆ ಹೋಲಿಸಿದರೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದಿರುವಂಥ ಹೆಗ್ಗಳಿಕೆಗೆ ನಮ್ಮ ಭಾಷೆ ಪಾತ್ರ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದನ್ನು ನಾವು, ಈ ಕನ್ನಡ ಭಾಷೆ ಏನಿದೆ ಇದನ್ನು ನಾವೆಲ್ಲರಿಗೂ ಸಹ, ನಾವು ಪ್ರತಿಯೊಬ್ಬರಿಗೂ ಸಾರಿ ಯಾವ ರೀತಿಯಾಗಿ ನಾವು ಬೇರೆ ಭಾಷೆಯನ್ನು ಕಲಿಯೋದಕ್ಕೆ ಆಸಕ್ತಿ ತೋರಿಸ್ತೀವಿ, ಅದೇ ರೀತಿಯಾಗಿ ಅಷ್ಟೇ ಹೆಮ್ಮೆಯಿಂದ ನಮ್ಮ ಭಾಷೆಯನ್ನು ಸಹ ಪ್ರತಿಯೊಬ್ಬರಿಗೂ ಹೇಳಿಕೊಟ್ಟು ಈ ಭಾಷೆಯನ್ನು ಉಳಿಸ್ಕೊಳ್ಳುವಲ್ಲಿ ನಾವೆಲ್ಲರೂ ಸಹ ಶ್ರಮಿಸಬೇಕು ಅಂತ ನಾವು ಕೇಳ್ಕೊಳ್ತೀನಿ. ಈ ದಿನ ಏನು ನಮ್ಮ ಈ ಕರ್ನಾಟಕ ಧ್ವಜ ಹಾರ್ತಾ ಇದೆ, ಈ ಧ್ವಜ ಸದಾ ಇದೇ ರೀತಿಯಾಗಿ ಹಾರಬೇಕು ಮತ್ತು ನಮ್ಮ ರಾಷ್ಟ್ರ ಧ್ವಜ ಹಾರಬೇಕು ಅಂತಂದರೆ ಪ್ರತಿಯೊಬ್ಬರೂ ಸಹ ನಮ್ಮ ದೇಶ ಮತ್ತು ನಮ್ಮ ರಾಜ್ಯದ ಒಳಿತಿಗಾಗಿ ನಾವೆಲ್ಲ ಶ್ರಮಿಸೋಣ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ. ಈಗ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಪರವಾಗಿ ಮಾನ್ಯ ಉಪವಿಭಾಗಾಧಿಕಾರಿಗಳಾದ ಕುಮಾರಿ ಡಾಕ್ಟರ್ ಎನ್ ಕೆ ಶ್ರುತಿ ಮೇಡಮ್ ರವರಿಗೆ, ಜನಪ್ರಿಯ ಶಾಸಕರಾದ ಶ್ರೀಯುತ ಮಂಜುನಾಥ್ ಸರ್ ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಮೇಘನಾ ಮೇಡಮ್ ರವರಿಂದ ಹಾಗೂ ವೇದಿಕೆ ಎಲ್ಲ ಗಣ್ಯರಿಂದ ಅವರಿಗೆ ಗೌರವ. ಅದೇ ರೀತಿಯಲ್ಲಿ ಕಿತ್ತೂರು ಚೆನ್ನಮ್ಮ ಇರ್ಬೋದು, ಒನಕೆ ಓಬವ್ವ ಇರ್ಬೋದು, ಹಲವಾರು ಇತಿಹಾಸ ಪುರುಷರು ಈ ಕನ್ನಡದ ನೆಲದಲ್ಲಿ ಹುಟ್ಟಿದ್ದಾರೆ. ಮೈಸೂರು ಮಹಾರಾಜರಂತ ಮಹಾರಾಜರು ಹುಟ್ಟಿ ಆಡಳಿತ ನಡೆಸಿರ್ತಕ್ಕಂಥ ಕನ್ನಡ ನಾಡು ನಮ್ಮದು. ನಿಮ್ಗೆಲ್ಲರೂ ಕೂಡ ಗೊತ್ತಿರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ, ತನ್ನ ಮನೆಯಲ್ಲಿದ್ದಂಥ ಒಡವೆನ ಹಣೆ ಇಟ್ಟು KRSನ ಕಟ್ಟಿದಂಥ ಮಹಾಪುರುಷ ಯಾರಂದರೆ ನಮ್ಮ ರಾಜರಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರು. ಏಕೆಂದರೆ ತನ್ನ ಪ್ರಜೆಗಳಿಗೋಸ್ಕರ, ತನ್ನ ನಾಡಿಗೋಸ್ಕರ ಬ್ರಿಟಿಷರ ಕಪಿಮುಷ್ಟಿಯಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಅಣೆಕಟ್ಟನ್ನು ಕಟ್ಟಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಲಕ್ಷಾಂತರ ರೈತರ ಬಾಳಿಗೆ ಆಧಾರ ಆಗಿರ್ತಕ್ಕಂಥವ್ರು. ಇವತ್ತು ತಮ್ಮೆಲ್ಲರೂ ಕೂಡ ಗೊತ್ತಿರ್ಬೋದು, ನಾವು ಸೇರಿದಂಗೆ ಎಲ್ಲರೂ ಕೂಡ ನಮ್ಮ ಮಕ್ಕಳನ್ನ ಆಂಗ್ಲ ಮಾಧ್ಯಮದಲ್ಲಿ ಓದಿಸ್ಬೇಕು, ಆಂಗ್ಲ ಮಾಧ್ಯಮದಲ್ಲಿ ಓದಿಸಿದ್ರೆ ಮಾತ್ರ ಗೌರವ ಅಂತಕ್ಕಂಥ ಭಾವನೆ ಎಲ್ಲರಿಗೂ ಕೂಡ ಇದೆ. ಇವತ್ತು ಕನ್ನಡ ಭಾಷೆಯಲ್ಲಿ IAS ಬರೆದಿರ್ತಕ್ಕಂಥ ಶಿವರಾಮನು ಕೂಡ ನಮಗೆ ಸಂದರ್ಭ ನಡೆಸಬೇಕಾಗುತ್ತೆ. ಮೊನ್ನೆ ನಾನು ಪತ್ರಿಕೆಯಲ್ಲಿ ಓದಿದೆ, ರೈಲ್ವೆ ಪರೀಕ್ಷೆಗಳನ್ನು ಕೂಡ ಕನ್ನಡದಲ್ಲಿ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ವಿ ಸೋಮಣ್ಣ ಅವರು ಅಂತಕ್ಕಂಥ ತುಂಬ ಹೆಮ್ಮೆಯ ವಿಚಾರ. ಯಾಕೆಂತಂದರೆ ಇಡೀ ಭಾರತ ದೇಶದಲ್ಲಿ ಕನ್ನಡಕ್ಕೆ ಅದರದೇ ಆದಂಥ ಗೌರವ ಇದೆ.
ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕನ್ನಡದ ನೆಲ ಜಲ ಈ ಭಾಷೆ ಈ ಸಂಸ್ಕೃತಿನ ಉಳಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರಲ್ಲಿದೆ. ನಮ್ಮ ಮಕ್ಕಳಿಗೆ ಕನ್ನಡದ ಬಗ್ಗೆ ಕನ್ನಡದ ಇತಿಹಾಸವನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ರೀತಿ ಹೇಳಿದ್ದಾರೆ, ಇತಿಹಾಸವನ್ನು ಅರಿಯದವನು ಇತಿಹಾಸವನ್ನು ಸೃಷ್ಟಿ ಮಾಡಲಾರ ಅಂತೇಳಿ. ಈ ನಮ್ಮ ಕನ್ನಡ ನಾಡಿನ ಇತಿಹಾಸವನ್ನು ನಮ್ಮ ಮುಂಬರ್ತಕ್ಕಂಥ ಜನಾಂಗಕ್ಕೆ ತೋರಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಇವತ್ತು ನಿಮಗೆ ಗೊತ್ತಿರ್ಬೋದು, ಸಕಲೇಶಪುರದಲ್ಲಿ ನನ್ನ ಕ್ಷೇತ್ರದ ಜನತೆ ತುಂಬ ಸಹೃದಯ ಜನರು. ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ಮೊನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಹೆಚ್ಚಿನ ಯೋಜನೆಯನ್ನು ಜಾರಿ ಮಾಡೋಗಿದೆ. ಇಡೀ ನಮ್ಮ ಕ್ಷೇತ್ರಕ್ಕೆ ಪ್ರಕೃತಿಗೆ ಅಪಾರವಾದ ನಷ್ಟ ಆಗಿದೆ, ಪರಿಸರಕ್ಕೆ ಅಪಾರವಾದ ನಷ್ಟ ಆಗಿದೆ. ಇವತ್ತು ನಮ್ಮಲ್ಲಿ ಅರಿತಕ್ಕಂಥ ಹೇಮಾವತಿ ಗೊರವಲು ಡ್ಯಾಮ್ ಇದೆ, ಮುಂದೆ ಜನಗಳಿಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ಎಲ್ಲ ನಮ್ಮವರ ಕನ್ನಡಿಗರು. ಕೂತು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೂಡ ಕೊಟ್ಟಿದ್ದಾರೆ ನನ್ನ ಪ್ರೀತಿಯ ಪುಟಾಣಿ ಮಕ್ಕಳೇ. ಕನ್ನಡ ರಾಜ್ಯೋತ್ಸವ ಅಂತಂದ್ರೆ ಈ ನವೆಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡದ ಬಗ್ಗೆ ಅಭಿಮಾನ ಇರುತ್ತೆ, ನಾನು ಸೇರಿದಂಗೆ ಎಲ್ಲರಿಗೂ ಕೂಡ. ನಿಜವಾಗ್ಲೂ ಕೂಡ ನಮ್ಮ ರಕ್ತದ ಕಣಕಣದಲ್ಲೂ ಕೂಡ ಕನ್ನಡ ಇರಬೇಕು, ಕನ್ನಡಕ್ಕೆ ಗೌರವವನ್ನು ಕೊಡಬೇಕು. ಕನ್ನಡ ಅಂತಕ್ಕಂಥದ್ದು ಬರೀ ಭಾಷೆ ಅಲ್ಲ, ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಅಸ್ಮತೆ. ಈ ನಿಟ್ಟಿನಲ್ಲಿ ಕನ್ನಡ ನಾಡಿನಲ್ಲಿ ಮಿನು ಮಿನು ಗೋತಾರೆ ಜುಡು ಜುಡು ಹರಿಯುವ ರಸ ಜಲಧಾರೆ ನನ್ನ ಕಣಕಣದಲ್ಲೂ ನೀನೇ ನೀನೇ
ಸುಂದರ ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾವುದಂತ ಹಿಮ್ಮೆಯುತ್ತ ಸತ್ಯ ಶುದ್ಧ ನಡೆ ನಡೆಸೋಲಿಲ್ಲ ಹುಟ್ಟಿದೆ ನೀನು ಕಾಮಧೇನು ಜ್ವಾಲಾಮುಖಿ ಬೈ
ಅದ್ಭುತವಾದಂತಹ ಮೈ ನವಗೊಳಿಸುವಂತಹ ಗಂಡು ಕಲೆ ವೀರದಾಸೆ ಯಕ್ಷಗಾನ ಹುಲಿ ದೇಶ ವೀರಭದ್ರನ ಕುಣಿತ ಕನ್ನಡ ನಾಡು ಎಷ್ಟು ಬಲ್ಲ ದೇಶ ಪ್ರೇಮಿ ಪ್ರೇಮಿ ಮಹಾಪರಾಕ್ರಮಿ ಕ್ರಮಿ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಇದರೇ